ಏನ್ ಬೇಕು? ಜಾಕಿ ಬೇಕಾ? ನೋಡಿರಿ, ಮೊಬೈಲ್ ನಿನ್ನೆ ಅನ್ಬಾಕ್ಸ್ ಮಾಡ್ಬಿಟ್ಟಾರೆ, ಕೆಳಗಡೆ ನೋಡು, ಎಲ್ಲ ರ್ಯಾಪರ್ನೆಲ್ಲ ಎಸ್ತಿದ್ಯಾ? ಮಾಡ್ತಾರ ಹಂಗೆ? ಯಾರು ಕ್ಲೀನ್ ಮಾಡೋದು ಅದನ್ನ? ಮಾಡು. ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಎಸ್ತಿದ್ಯಾ? ಹ್ಞೂ, ಡಸ್ಟ್ಬಿನ್ ಹಾಕು, ರೆಡಿ. ಓಡ್ 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 ಓಡ್. ಡಸ್ಟ್ಬಿನ್ ಇರೋಲ್ಲ ಮರೇ ಅಲ್ಲಿ. ಅಲ್ಲೇ ಹಾಕು, ಅಲ್ಲೇ ಹಾಕು, ಅಲ್ಲೇ ಹಾಕು, ಹಾಕಿಲ್ಲ. ಬಾ, ಗುಡ್ ಮರಿ. ಓ, ತಾಕಿ ಬೇಕಾ ತಮಗೆ? ಅದಕ್ಕೆ ಇಷ್ಟೆಲ್ಲ ಮಾಡಿದ್ದು. ಗುಡ್ ಮಾರ್ನಿಂಗ್ ಬಾಯ್ಸ್ ಅಂಡ್ ಗರ್ಲ್ಸ್, ಎಲ್ರಿಗೂ ಸ್ವಾಗತ. ಇವತ್ತಿನ ಹೊಸ ವ್ಲಾಗ್ಗೆ ಕೊಡ್ತೀನಪ್ಪ ಚಾಕಿ. ಬೆಳಗ್ಗೆ ಬೆಳಗ್ಗೆ ಚಾಕಿ ತಿಂದ್ರೆ ಅಲ್ಲೂ ಹಬ್ಬ ಆಗುತ್ತೆ. ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳು ಫಸ್ಟ್. ಗುಡ್ ಮಾರ್ನಿಂಗ್ ಹೇಳು ಎಲ್ರಿಗೂ. ಅಳ್ತಾನೆ, ಏನು ಹೇಳಂಗಿಲ್ಲ ಅವನೇನಾದ್ರು ಕೇಳಿದ್ರೆ ಕೂ ಅಂತ ರೆಸ್ಪಾಂಡ್ ಮಾಡ್ಬಿಟ್ಟು ಪಾಸಿಟಿವ್ ರೆಸ್ಪಾನ್ಸೇ ಇರಬೇಕು, ನೆಗೆಟಿವ್ ಆದ್ರೆ ಅಳಲ್ಲ. ಸೊ ಏನಿವೆ ಇವತ್ತಿನ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಬಾಯ್ಸ್ ಅಂಡ್ ಗರ್ಲ್ಸ್. ಸೊ ಇವತ್ತು ನಾನು ಶೂಟ್ ಮಾಡ್ತಿರೋದು ನಿನ್ನೆ ಅನ್ಬಾಕ್ಸ್ ಮಾಡಿದ್ವಲ್ಲ, ಸೊ ಅದೇ ಮೊಬೈಲಲ್ಲಿ ಕ್ಯಾಮ್ರಾ ಕ್ವಾಲಿಟಿ ಚೆಕ್ ಮಾಡೋಣ. ಅಕಸ್ಮಾತ್ ಎಲ್ಲ ಚೆನ್ನಾಗಿ ಬಂದರೆ ಮೇ ಬಿ ಇದರಲ್ಲಿ ಶೂಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಬಟ್ ಫ್ಲಕ್ಚುಯೇಷನ್ಸ್ ಕಾಣ್ತಾ ಇದೆ. ಒಂದ್ಸರಿ ಸಿಕ್ಕಾಬಟ್ಟೆ ನೋಡಿ, ಇವಾಗ ಬ್ರೈಟ್ ಆಯಿತು ಆ್ಯಂಡ್ ಸಡನ್ ಆಗಿ ಡಲ್ ಆಗ್ತಾ ಇದೆ. ಸೊ 10,000 ರೂಪಾಯಿ ಪ್ರೈಸ್ ರೇಂಜಲ್ಲಿ ಸಿಗೋ ಮೊಬೈಲ್ಗೆ ಇದಕ್ಕಿಂತ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಟ್ರೈ ಮಾಡೋಣ ಅಂದ್ಕೊಂಡಿದ್ದೇನಕ್ಕೆ ಅಂದರೆ, ಸ್ಟಾರ್ಟಿಂಗಲ್ಲಿ ಯಾವುದೇ ಮೊಬೈಲ್ ತೊಗೊಂಡ್ರು ಕ್ಯಾಮ್ರಾ ಕ್ವಾಲಿಟಿ ಏನು ಚೆನ್ನಾಗಿ ಬರ್ತಿದೆ ಅಲ್ವಾ, ಎಂಥ ಒಳ್ಳೊಳ್ಳೆ ಫೋಟೋಸ್ ಕ್ಲಿಕ್ ಮಾಡ್ತಿದೆ ಅಲ್ವಾ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಮೇ ಬಿ 1-2 ದಿನ ಮಾಡ್ತೀನಿ. ಬ್ಯಾಟ್ ಬಾಲ್ ಇನ್ನ ಬಂದಿಲ್ಲ ಮರಿ, ಇನ್ನ 2 ಡೇಸ್ ಆಗುತ್ತಂತೆ. ಇವನ್ ಜೊತೆ ಆಡ್ಬೇಕು ಅಂತಾನೆ ಬ್ಯಾಟ್ ಬಾಲ್ ಆರ್ಡರ್ ಮಾಡಿದೀನಿ. ಅದು ಮೋಸ್ಟ್ಲಿ ಟ್ಯೂಸ್ಡೇನ ವೆಡ್ನೆಸ್ಡೇನ ಬರುತ್ತೆ. ಇಲ್ಲಿ ಬಾಲು ಎಲ್ಲಿ ಬಿಟ್ಟೆ? ನಾನೇ ತರ್ತೀನಿ ನಿನಗೆ ಎಲ್ಲ. ಹ್ಮ್, ಬಾ, ನಂಗೆ ಚೊಪ್ಪ ಕೊಡು. ಚೊಪ್ಪ ಚೊಪ್ಪ ಕೊಡು ಮರಿ, ಒಂದು ಸ್ವಲ್ಪ 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 ಚೊಪ್ಪ 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 ಕೊಡು ಮರಿ. ಏನ್ ಒದ್ದಾಡ್ತಾವೆ, ಯಾವುದೇ ಕಾರಣಕ್ಕೂ ಕೊಡಲ್ಲ. ಚೊಪ್ಪ 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 ಮರಿ, ಚೊಪ್ಪ ಅಷ್ಟೇ. ನೆಕ್ಸ್ಟ್ ಬಾ, ಅಲ್ಲಿ ಕರ್ಕೊಂಡೋಗು, ಇಲ್ಲಿ ಕರ್ಕೊಂಡೋಗು, ಚಾಕಿ ಬೇಕು ಅಂತ ಕೊಟ್ರೆ ಕೇಳಿ. ಚಿಯರ್ಸ್ ಟು ಕಷಾಯ, ಮತ್ತೆ ವಾಪಸ್ ಅದೇ ಕಲರು. ಒಬ್ಬನೇ ಇದ್ದಾಗ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕೊಂಡು ಕುಡಿತಾ ಇದ್ದೆ ಕಷಾಯಕ್ಕೆ, ಹೆಂಗೂ ಮ್ಯಾನೇಜ್ ಆಗೋದು. ಬಟ್ ಇವಾಗ ಅಕ್ಕ ಬಂದ್ಮೇಲೆ ಜಸ್ಟ್ ಸಕ್ಕರೆ ಹಾಕೋದಿಲ್ಲ ಆ್ಯಂಡ್ ಕಹಿ ಒಡೆಯುತ್ತೆ. ಬೆಲ್ಲನ ನಾನು ಸಕ್ಕರೆ ಹಾಕೊಂಡು ಕುಡಿತಾ ಇದ್ದೆ. ಬೆಲ್ಲ ಎಲ್ಲಿತ್ತು ನನಗೇನು ಗೊತ್ತು, ಕೈಗೆ ಸಿಗೋದು ಸಕ್ಕರೆ, ಸಕ್ಕರೆ ಎತ್ತ ಹಾಕೊಂಡು ಕುಡಿದೆ. ಹಂಗಾರೆ 10 ದಿನ ವೇಸ್ಟ್, ಹಂಗಾರೆ ಕುಡಿದಿದ್ದು. ಬಿಚ್ಚಿ ಕುಡ್, ಬಿಚ್ಚಿ ಕೊಡ್ಚೆ, ಯಾಕೆ ಚಾಕಿ ಕೊಡಲ್ಲ? ಹಿಡ್ಕೋ ಹಿಡ್ಕೋ, ಅವು ಇಡೀ ಬಿಸ್ಕೆಟೇ ಕೊಟ್ಬಿಟ್ಟ, ಹಂಗೆ ಚಾಕ್ಲೇಟ್ ಕೊಟ್ಬಿಡು. ಇಡ್ತಿಲ್ಲ ನಾನು. ಚಾಕಿ ಯಾರ್ಯಾರು ಕೊಡ್ತೀಯ ಚಿನ್ನಿ? ಹ್ಞೂ, ಕೊಟ್ಟನಪ್ಪ ನೀನು, ಕೊಟ್ಟೆ ಚಾಕಿ, ಕೊಟ್ಟೆ ನಾನು ತಿಂದೆ, ಆಯ್ತು. ಸೊ ಗೈಸ್, ಇವಾಗ ಒಂಚೂರು ಕೆಲಸ ಇದೆ ನನಗೆ, ಗ್ರೋಸರೀಸ್ ತರೋದು, ಕಾಲೆಲ್ಲ ಖಾಲಿ ಆಗಿದೆ. ಹಾಂ, ಏನೂ ಇಲ್ಲ, ಸುಮ್ಮನೆ ಕೂತಾನೆ, ಬ್ಲಾಗ್ ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ಆನ್ ಮಾಡ್ಕೊಂಡೆ ಅಂದರೆ ಫೋನ್ ಚೆಕ್ ಮಾಡ್ತಾನೆ. ಸರ್, 1 ಲೀಟ್ರ್ ಆರೆಂಜು, ಆಮೇಲೆ ಪನ್ನೀರ್ ಇದೆಯಾ? ಎಷ್ಟಿದೆ ಅದು ಪ್ಯಾಕೆಟ್? ಸೊ ಗೈಸ್, ಒಂದು ಸ್ವಲ್ಪ ಶಾಪಿಂಗ್ ಜಾಸ್ತಿನೇ ಆಗೋಯ್ತು, ಏನು ಎಕ್ಸ್ಪೆಕ್ಟ್ ಮಾಡಿದೆ ಅದಕ್ಕಿಂತಾನೆ ಜಾಸ್ತಿ. ಏನರ ಸಮಾಚಾರ? ಪಾಪ ಪಾಪ, ಇಬ್ಬರದು ಉಗುರುಗಳು ಶಾರ್ಪ್ ಆಗ್ಬಿಟ್ಟು, ಅವು ಸುಮ್ಮನೆ ರೋ, ಹೊಟ್ಟೆ ಮೇಲೆ ಕಾಲು ಹಾಕಿದ್ರೆ ಬರೇ ಬಂದಂಗೆ ಆಗುತ್ತೆ. ಹೇಳ್ರ ಬೇಗ ಹೇಳ್ರಿ, ಬೇಗ ಪಟ್ಟ ಅಂತ ಹೇಳ್ರಿ. ಓಡು ಓಡು ನೋಡು, ಓಡು ಅಂದರೆ ಹೆಂಗೆ ನೆಗ್ಯೋದ? ಕಚ್ತೀಯಲ್ಲೋ, ನಡ್ರಿ ನಡ್ರಿ, ಬೇಗ ನಡ್ರಿ ನಡ್ರಿ, ಬಾ 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 ಬಾ, ಹೋಗೋಣ. ಈಗ ನೆಗೆದ್ರೆ ಏನು ಪ್ರಾಬ್ಲಮ್ ಇಲ್ಲ, ಸ್ನಾನ ಮಾಡಬೇಕು, ಹೆಂಗಿದ್ರು ಬಟ್ಟೆ ಚೇಂಜ್ ಆಗುತ್ತೆ. ಸೊ ನಾಟ್ ಎ ಪ್ರಾಬ್ಲಮ್. ಸೊ ಗೈಸ್, ಈಗ ಒಂದು ಸ್ವಲ್ಪ ಬಾಳೆದೆಲೆ ಬೇಕಂತೆ. ಸೊ ಅದಕ್ಕೋಸ್ಕರ ಅಕ್ಕ ಮತ್ತೆ ಕಳಿಸಲು ಹೋಗಿ ಬಾಳೆದೆಲೆ ತೊಗೊಂಬ ಅಂತ. ಇವತ್ತೇನೋ ಸ್ಪೆಷಲ್ ತಿಂಡಿ ಅಂತೆ, ಏನು ಸ್ಪೆಷಲ್ ಅಂತ ನನಗೂ ಗೊತ್ತಿಲ್ಲ. ಬಾಳೆದೆಲೆ ತೊಗೊಂಡು ಹೋದ್ಮೇಲೆ ಹೇಳ್ತೀನಿ ಏನಿದ್ದಾಳೆ. ಸೊ ಮೇ ಬಿ ಮನೆಗೆ ಹೋಗೋಷ್ಟರಲ್ಲಿ ಗೊತ್ತಾಗಬಹುದೇನೋ, ಇಲ್ಲ ತಿಂಡಿ ತಿನ್ಬೇಕಾದ್ರೆ ಅಂತೂ 100% ಗೊತ್ತಾಗುತ್ತೆ. ಚೆನ್ನಾಗಿ ಬೆಳೆದಿದೆ, ಏನೇ ಹೇಳಿ, ಕುಯ್ಕೊಳಕ್ಕೆ ಮನಸ್ಸೆ ಬರ್ತಾ ಇಲ್ಲ. ಈ ಒಂದೇ ಒಂಚೂರು ಎಲೆ ಒಡೆದೋಗ್ದಂಗೆ ಬಂದಿದೆ. ನಾನಂತೇಳಿ ಬೇರೆ ಯಾವುದಾದ್ರು ಕುಯ್ಕೊತೀನಿ, ಇದನ್ನು ಕುಯ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಮುಂದ್ಗಡೆ ಯಾರು ಮರೆಯೋದು? ಪಾಪುನ ಅದು. ಏನು ಮಾಡ್ತಿದ್ಯಾ, ಪಾಪುನ ಕರ್ಕೊಂಡು ರೌಂಡ್ ಆಗ್ತಿದ್ಯಾ? ನೀನೇ ಪಾಪು, ಅದು ನಿನಗೆ ಪಾಪುನ ದೂ ಹೋಗ್ತೀಯಾ ಪಾಪುನ ಕರ್ಕೊಂಡು? ಹೋಗ್ಬಿಡ್ ಬಾ ಮರಿ, ಬಾಯ್. ಹೋಗಿ
ಏನ್ಲಾ ಒಬ್ನೇ ಮೇಲೆ ಹತ್ ಕುತ್ಕೊಂಡಿದ್ಯಾ? ಇಲ್ಲಿ ಹತ್ಬಿಟ್ಟು ಇದ್ರಿಂದ ಇದ್ರ ಮೇಲೆ ಹತ್ಬಿಟ್ಟು ಇಲ್ಲಿ ಕೂತವನೆ. ದೊಡ್ಡನಾಗಿದ್ಯಾ ಮ್ರೀ? ಏನಾನ ಸಾಧನೆ ಮಾಡ್ತಾ ಇದೀಯಾ? ಕೋತಿ ಆಟ ಎಲ್ಲ ಬಾಕ್ಸ್ಗೋಸ್ಕರ ಮೇಲೆ ಹತ್ತಿದ್ದಾನೆ. ಪಾಪು ಏನಾಯ್ತು ಮ್ರೀ? ಎರಡು ಸೆಕೆಂಡ್ ಬಿಟ್ಟಿದ್ದೆ, ಬಾಳೆ ತಲೆ ಈ ಪಾಟ್ನೆ ಎತ್ತಾಕ್ಬಿಟ್ಟವನೆ ಅವ್ನ ಕೈಲಿ ನೋಡ್ರಿ. ಇವತ್ತಿನ ಸ್ಪೆಷಲ್ ತಿಂಡಿ ನಮ್ದು ಉಪ್ಪಿಟ್ಟು. ಉಪ್ಪಿಟ್ಟು ಬೇಜಾರು ತಿನ್ನಕ್ ಯಾರಿಗಾದ್ರು ಆಗ್ಲಿ, ಸೊ ಅದಕ್ಕೋಸ್ಕರ ಹೇಳಕ್ಕಾಯ್ತು. ಏನು ಮಾತಾಡಲ್ಲ, ಸುಮ್ನೆ ಡಿಸ್ಟ್ರಾಕ್ಟ್ ಮಾಡ್ತಾರೆ, ಸುಮ್ನೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ತಾರೆ. ಉಪ್ಪಿಟ್ಟನ ನಾರ್ಮಲ್ ಆಗಿ ತಿನ್ನೋದಕ್ಕೆ ಬೇಜಾರಾಗುತ್ತೆ, ಅದಕ್ಕೋಸ್ಕರ ಇವತ್ತು ಈ ತರ ಪ್ಲೇಟಲ್ಲಿ ಬಾಳೆಲೆನಲ್ಲಿ ಹಾಕೊಂಡು ತಿನ್ನೋಣ. ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಡಿಫ್ರೆಂಟ್ ಫೀಲ್ ಬರುತ್ತೆ. ಮನೇಲಿ ಯಾರಿಗೂ ಉಪ್ಪಿಟ್ಟು ಇಷ್ಟ ಇಲ್ಲ, ಬಟ್ ನಮ್ಮ ಬಾಸ್ಗೆ ಉಪ್ಪಿಟ್ಟಾದ್ರೆ ಪಂಚಪ್ರಾಣ. ಸೊ ಗೈಸ್, ಇವತ್ತಂತೂ ಫುಲ್ ಬ್ಯುಸಿ ಶೆಡ್ಯೂಲು, ಗೇಮಿಂಗ್ ಚಾನಲ್ಗೆ ಒಂದು ವೀಡಿಯೋ ಮಾಡಬೇಕು, ಸೊ ಈ ಮೊಬೈಲ್ದೆ. ಆ್ಯಂಡ್ ಸದ್ಯಕ್ಕೆ ತುಂಬ ಲೇಟ್ ಆಗಿಬಿಟ್ಟಿದೆ, 1:15 ಆಗಿದೆ. ಸೊ ಆದಷ್ಟು ಬೇಗ ವೀಡಿಯೋ ಕಂಪ್ಲೀಟ್ ಮಾಡಿ ನಮ್ಮ ವ್ಲಾಗು ಶೂಟ್ ಮಾಡಬೇಕು, ಆ್ಯಂಡ್ ನಾಳೆ ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಯಾವಾಗ ಮಾಡ್ತೀನಿ ಇವೆಲ್ಲ ಅಂತ ನನಗೆ ಗೊತ್ತಿಲ್ಲ, ತುಂಬ ಪ್ಯಾಕ್ಡ್ ಆಗಿಬಿಟ್ಟಿದೆ. ಸ್ವಲ್ಪ ಮೇ ಬಿ ಟೈಮ್ ವೇಸ್ಟ್ ಮಾಡಿದೆ ಸ್ಟಾರ್ಟಿಂಗಲ್ಲಿ ಸಿರೀಸ್ ನೋಡಿಕೊಂಡು. ಸೊ ಸಿರೀಸ್ ಅನ್ನೋದಿದೆಯಾ ಬಡ್ಡಿ ಮಗಂದು, ಅದು ಅಡಿಕ್ಷನ್ನು, ಆ್ಯಂಡ್ ಒಂದೊಂದು ಸರಿ ಬ್ಯಾಡ್ ಅಡಿಕ್ಷನ್ ಆಗಿಬಿಡುತ್ತೆ ಅದು. ಏನು ಕರೀತಿದ್ಯಾ? ಕರಿ ಇನ್ನೊಂದು ಸರಿ. ಹಾಂ, ಮಾಮ ಅಂತ ಇರಲಿ, ಹೆಸರು ಹಿಡಿದು ಕರಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಸೊ ಬೇಸಿಕಲಿ ಇವಾಗ ಸ್ಟೀಮಿಂಗ್ ಸೆಷನ್ ನಡೀತಾ ಇದೆ ನಮ್ಮ ಮನೆಯಲ್ಲಿ. ಸೊ ಎಲ್ಲರೂ ಒಂದು ಕಡೆಯಿಂದ ಸ್ಟೀಮ್ ತೊಗೋತಾ ಇದ್ದೀವಿ. ಆ್ಯಂಡ್ ಇವಾಗ ಅವನ್ ಟರ್ನು, ಅದಾದಮೇಲೆ ನನ್ನ ಟರ್ನು, ಅದಾದಮೇಲೆ ಐ ಥಿಂಕ್ ಇನ್ನೇನು ಕೆಲಸ ಇಲ್ಲ. ಸೊ ಸದ್ಯಕ್ಕೆ ಸಾಯಂಕಾಲ ಆಗಿದೆ 5 ಗಂಟೆ. ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ಜಾಸ್ತಿ ಟೈಮ್ ಹಿಡೀತು ಆ ವಿಡಿಯೋನ ರೆಡಿ ಮಾಡೋದಕ್ಕೆ. ಸೊ ವಿಡಿಯೋ ಎಲ್ಲ ಕಂಪ್ಲೀಟ್ ಆಗಿದೆ, ಅಪ್ಲೋಡ್ ಆಗಿದೆ. ಆ ವ್ಲಾಗ್ ಮಾಡ್ಬೇಕಾದ್ರೆಲ್ಲ ಕೂಗ್ತಾನೆ, ಸುಮ್ಮನೆ ಕೂಗ್ತಾನೆ. ಇಲ್ಲಿ ಆ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಒಂದು ಬಿಟ್ಟನ್ನ ಹಾಕ್ತೀನಿ ಇದಾದ್ಮೇಲೆ, ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಮಲಗಿದ್ದವನು ನನ್ನ ವಾಯ್ಸ್ ಕೇಳ್ಬಿಟ್ಟು ನಿದ್ದೆ ಗಂಡಲ್ಲಿ ಕೂಗಾಡ್ತಾವನು ಎದ್ಬಿಟ್ಟು. ಐ ಹೋಪ್ ನಿಮಗೆಲ್ರಿಗೂ ಇಷ್ಟ ಆಯ್ತು ಅಂತ. ಹಾ ಬಂದೆ ಬಂದೆ, ತಡಿಯಪ್ಪ ಬಂದೆ. ಮಲಗೋನೇ ಅಂದ್ಕೊಂಡೆ, ಬಟ್ ಮಲಗಿಲ್ಲ ಅಣ್ಣ. ಡಿವೈಸ್ನ ಗೇಮಿಂಗ್ ಆ ನೋಡಿ ಯಾವ ಹೈಟಿಗೆ ನೆಗುತ್ತಾ ಇದ್ದ ನೀನು. ಸೊ ಆ್ಯಕ್ಚುಲಿ ಇವಾಗ ಅದೇ ಆಗಿದ್ದು, ನೆಗೆದ್ಬಿಟ್ಟು ನನಗೆ ಈ ಪಾರ್ಟಲ್ಲಿ ಭಯ ಆಗ್ಬಿಟ್ಟ. ಸೊ ಲಕ್ಕಿಲಿ ಏನೂ ಆಗಲಿಲ್ಲ. ಆ್ಯಕ್ಚುಲಿ ಏನಾಯ್ತಾನೆ, ನಾನು ಬರಬೇಕಾದ್ರೆ ಯಾವುದೋ ಒಬ್ಬ ಹುಡುಗ ನಾನು ಬಂದೆ ಅಂದ್ಬಿಟ್ಟು ಬಂದುಬಿಟ್ಟು ನಾಯಿನ ಕರೀತಾರಲ್ಲ ಮುಂ ಅಂತ ಹಂಗೆ ಮಾಡಿಕೊಂಡು ರೇಗಿಸ್ಕೊಂಡು ಕಾಂಪೌಂಡ್ ಹತ್ರ ನಿಂತ್ಕೊಂಡಿದ್ದ. ಇಲ್ಲ ಇಲ್ಲ ಇಲ್ಲ, ನಾನು ಮಾಡಿದ್ದು ಇಲ್ಲ ಬಿಡು, ನಾನು ಮಾಡಿದ್ದು ಆ್ಯಕ್ಚುಲಿ ಆ ಹುಡುಗ ಹಿಂಗೆ ಮಾಡ್ತಾ ಇದ್ದಿದ್ದು, ಅದಕ್ಕೋಸ್ಕರ ಸ್ವಲ್ಪ ಅಗ್ರೆಸಿವ್. ಆ ಅಗ್ರೆಷನಲ್ಲಿ ನನ್ನ ಮೇಲೆ ನೆಗೆದ್ಬಿಟ್ಟು ಕಾಳಾಗುತ್ತಲ್ಲ, ನಾರ್ಮಲ್ ಆಗಿದ್ದಾಗಲೇ ನೆಗೆದ್ಬಿಟ್ಟು ಬಾಯಿ ಹಾಕ್ತಾನು. ಸೊ ಇಲ್ಲಿ ಬಾಯಿ ಹಾಕ್ದ ಅದೇ ಥರ ನೆಗೆದ್ಬಿಟ್ಟು ಈ ಹೈಟಿಗೆ. ಲಕ್ಕಿಲಿ ಏನೂ ಸ್ಕಿನ್ ಟಚ್ ಆಗಿಲ್ಲ, ಬಟ್ ನನಗೆ ಫೀಲ್ ಅಂತೂ ಆಗ್ತಾ ಇದೆ, ಏನೋ ತಗಲಿದೆ ಅಂತ ಒಂದು ಲೈಟಾಗಿ ಪೇಯ್ನ್ ಥರ ಫೀಲ್ ಆಗ್ತಾ ಇದೆ. ಪಪ್ಪಾಯ ರೆಡಿ ಇದೆ, ಇವಾಗ ಕಿತ್ಕೊಳ್ಳಲ್ಲ ನಾನು, ನಾಳೆ ಬಂದ್ಬಿಟ್ಟು ಕಿತ್ಕೋತೀನಿ. ಐ ಥಿಂಕ್ ಇದೊಂದು ಆಮೇಲೆ ಇದೊಂದು ಕಿತ್ಕೊಂಡು ಹೋಗಬಹುದು, ಇದು ಇನ್ನೊಂದು ಸ್ವಲ್ಪ ದಿನ ಇರುತ್ತೆ ಇರಲಿ ಇಲ್ಲ, ಬಿಕಾಸ್ ಎಲ್ಲ ಒಂದೇ ಸರಿ ತೊಗೊಂಡು ಹೋದರೆ ಆಗೋದಿಲ್ಲ, ತಿನ್ನೋದಕ್ಕೆ ವೇಸ್ಟ್ ಆಗುತ್ತೆ. ಸದ್ಯಕ್ಕೆ ಬರೀ ಒಂದೇ ಒಂದು ಸಪೋಟ ಹಣ್ಣಾಗಿರೋದು. ಏನು ನಿಮಗೂ ಬೇಕೇನೋ ಸಪೋಟ ನೋಡಿ, ಇಲ್ಲೊಬ್ಬ ಈಗೆಷ್ಟು ಕಾಮಾಗಿ ಪೀಸ್ ಆಗಿದ್ದಾನೆ. ಸೀಬೆಕಾಯಿಗಳು ಸಿಕ್ಕಾಬಟ್ಟೆ ಹಣ್ಣಾಗ್ಬಿಟ್ಟಿದೆ, ನಾನಂತೂ ತಿನ್ನೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಕಿತ್ಕೊಂಡು ಹೋಗ್ತಾ ಇದ್ದೀನಿ, ಮಿಕ್ಕಿದ್ದನ್ನು ಮರದಲ್ಲೇ ಬಿಡ್ತಾ ಇದ್ದೀನಿ, ಯಾವ್ದಾದ್ರು ಪಕ್ಷಿ ಗಿಕ್ಷಿ ಬಂದು ತಿನ್ಕೊಳ್ಳೋಂಗಿದ್ರೆ ತಿನ್ಕೊಳ್ಳಿ ಅಂತ. ಈ ಸಿಚುವೇಶನಲ್ಲಿ ಹೊರಗಡೆ ಯಾರಿಗೂ ಕೊಡೋಕ್ಕಾಗಲ್ಲ, ಮುಂಚೆಯಾರು ನೇಬರ್ಸ್ಗೆಲ್ಲ ಕೊಡ್ತಾ ಇದ್ವಿ, ಬಟ್ ಇವಾಗ ಅದು ಮಾಡೋಕ್ಕಾಗಲ್ಲ. ಈ ಟೈಮಲ್ಲಿ ನಾವೇ ಕೊಡೋಕ್ಕೆ ಹೋದರೆ ಅವರು ಭಯ ಬೀಳ್ತಾರೆ, ಅವರು ಅನ್ಕಂಫರ್ಟೇಬಲ್ ಆಗ್ತಾರೆ, ಆ್ಯಂಡ್ ಕೂಡ ಸರಿಯಲ್ಲ. ಸೊ ಹಾಗಾಗಿ ಇದ್ರೆ ಇಲ್ಲೇ ಇರಲಿ, ಒಂದು 3-4 ಇದ್ದಾವೆ. ಸೊ ತೊಗೊಂಡೋಗೋಣ ಇದನ್ನ. ಇದಿಷ್ಟು ಇವಾಗ ಬೇಟೆ ಆಡಿರೋದು, ಅದ್ರಲ್ಲಿ ಇವೆಲ್ಲ ಓಕೆ, ಬಟ್ ಇದೊಂದು ಸಿಕ್ಕಾಬಿಟ್ಟೆ ದಪ್ಪಣ್ಣು ಆಲ್ರೆಡಿ ಯಾವುದೋ ಒಂದು ಪಕ್ಷಿ ಬಾಯಿ ಹಾಕ್ಬಿಟ್ಟಿದೆ. ನಾನು ಈ ಹಣ್ಣಿನ ಕೀಳ್ಬೇಕಾದ್ರೆ ಇದು ಮಿಸ್ ಆಗಿ ಕೆಳಗಡೆ ಬಿತ್ತು. ಇವಾಗ ಮನೆಗೆ ಹೊರಡುವ ಸಮಯ, ನಮ್ಮ ಬೈರ ರೆಡಿಯಾಗಿ ನಿಂತಿದ್ದಾರೆ ಇವತ್ತು ಗೇಟಿಂದ ಹೊರಗಡೆ ಎಸ್ಕೇಪ್ ಆಗೋದಕ್ಕೆ. ಆ್ಯಂಡ್ ನಮ್ಮ ಕಾಳ ಅವನು ಅಷ್ಟೇ, ಇವತ್ತು ಬೈರಕ್ಕಿಂತ ಮುಂಚೆ ನಾನು ಹೊರಗಡೆ ಹೋಗೋ ಪ್ರಯತ್ನ ಮಾಡ್ತೀನಿ ಅಂತ ಇಬ್ಬರು ಪೈಪೋಟಿನಲ್ಲಿ ಬರ್ತಾವ್ರೆ. ಬಟ್ ನಾವು ಅಷ್ಟು ಈಸಿಯಾಗೆಲ್ಲ ಏಮಾರಲ್ಲ, ಚಳ್ಳೆ ಹಣ್ಣು ತಿನ್ಸಾಗಿದೆ ಅವರು ತಿಂದಾಗಿದೆ ನಾವು. ಸೊ ಮತ್ತೆ ಮತ್ತೆ ಅದೇ ಥರ ಆಗಲ್ಲ, ಅಲ್ವೇನೋ ಬೇರ. ನನ್ನ ಫ್ರೆಂಡ್ಸೇ ಎಷ್ಟೋ ಜನ ಹೇಳ್ತಾರೆ, ಮಗ ನಿನ್ನ ಜೊತೆ ಎಷ್ಟು ಫ್ರೆಂಡ್ಲಿ ಆಗಿ ಎಷ್ಟು ಚೆನ್ನಾಗಿರ್ತಾನೆ, ಸೊ ನಾನು ಒಳಗೆ ಬರ್ತೀನಿ ಅಂತ. ನಿಜ ಹೇಳ್ಬೇಕಂದ್ರೆ ಸಿಕ್ಕಾಬಟ್ಟೆ ಅಗ್ರೆಸಿವ್ ಇಬ್ರು, ಅದರಲ್ಲೂ ಇಬ್ರು ಇರೋದಕ್ಕೆ ಇನ್ನೂ ಒಂದು ಸ್ಟ್ರೆಂತು. ಯಾರು ಹೊಸಬ್ರನ್ನ ಬರೋದಕ್ಕೆ ಬಿಡಲ್ಲ. 8 ಗಂಟೆ ಆಗಿದೆ ಆ್ಯಂಡ್ ನಮ್ಮ ವ್ಲಾಗ್ನ ಆಲ್ಮೋಸ್ಟ್ ಅರ್ಧ ಮಾತ್ರ ಎಡಿಟ್ ಮಾಡೋಕ್ಕಾಗಿರೋದು. ಊಟ ಮಾಡೋಕೆ ಹೋಗ್ತೀನಿ, ಅದಾದ್ಮೇಲೆ ಸ್ಟ್ರೀಮ್ ಬೇರೆ ಸ್ಟಾರ್ಟ್ ಮಾಡಬೇಕು. 8 ಗಂಟೆಗಿಂತ ಲೇಟಾಗಿ ಸ್ಟಾರ್ಟ್ ಮಾಡಿದ್ರೆ, ಇಲ್ಲ 8 ಗಂಟೆಗಿಂತ ಲೇಟ್ ಆದರೆ ಸ್ಟ್ರೀಮ್ ಮಾಡಬೇಕನ್ನೋ ಮನಸ್ಸು ಒಂದು ಸ್ವಲ್ಪ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಮಾಡೋಣ, ಅದಾದ್ಮೇಲೆ ಸ್ಟ್ರೀಮ್ ಎಲ್ಲ ಮುಗಿಸಿ ಎಡಿಟಿಂಗ್ ಕೂತ್ಕೋತೀನಿ. ಹೊಟ್ಟೆ ಸಕ್ಕಾಬಟ್ಟೆ ಹಸುವಾಗ್ತಾ ಇದೆ, ಆ್ಯಂಡ್ ಒಂದು ಕಡೆ ನಿದ್ದೆ ಹಿಡಿತಾ ಇದೆ.
ಕಷ್ಟ. ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡೋಣಂತೆ. ಸೊ ನಂದು ಎಡಿಟಿಂಗ್ ಕೆಲಸ ಏನೇನಿತ್ತು ಎಲ್ಲದನ್ನ ಕಂಪ್ಲೀಟ್ ಆಗಿ ಮುಗಿಸಿದ್ದೀನಿ. ಅಂಡ್ ಅದೇ ಗ್ಯಾಪ್ ಅಲ್ಲಿ ಒಂದ್ ಸ್ವಲ್ಪ ಸ್ಟ್ರೇಂಜ್ ಥಿಂಗ್ಸ್ ನ ಕೂಡ ನೋಡಿದೀನಿ. ನೀವೇ ನಿಮ್ಮೆಲ್ರಿಗೂ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಮತ್ತೆ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬೈ ಬೈ.